ಮಿಸ್ಟರ್ ಯೋಗರಾಜ್ ಹೇಳಿ ಮಿಸ್ಟರ್ ಚಾಗ್ರಾಜ್ ಇಲ್ಲಿ ನೋಡ್ರಿ ಲೂಯಿಸ್ ಮಿಲ್ಲರ್ ಅನ್ನೋನು ಫಾರಿನ್ ಅನ್ಕೊಂಡ್ರಿ ಲೂಯಿಸ್ ಮಿಲ್ಲರ್ ಅನ್ನೋನು ಫಾರಿನ್ ಅವನ ಅದಕ್ಕೆ ನಾನೇನ್ ಮಾಡ್ಲಿ ಇವಾಗ ಏನೋ ಮಾಡಬೇಡಿ ಆದ್ರೆ ಇವನಷ್ಟು ಒಂದಷ್ಟು ಮಾನವೀಯತೆ ಆಮೇಲೆ ಒಂದಷ್ಟು ಅದೇನೋ ಅಂತಾರಲ್ಲ ಅದನ್ನೆಲ್ಲ ತಿಳ್ಕೊಳ್ಳಿ ನೀವು ಅದೇನೋ ಏನಂತಾರೆ ಯಾವ ವಿಷಯ ಹೇಳ್ತೀನಿ ಅದೇನು ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ಮೇಲೆ ಯಾಕೆ ಹೇಳಕ್ ಬರ್ತೀರಾ ಸುಮ್ನೆ ಹೇಳ್ಬೇಕಾದ್ರೆ ಹೇಳಿ ಏನಪ್ಪ ಮ್ಯಾಟ್ರು ಅಂದ್ರೆ ಇವನ್ ಬಂದ್ಬಿಟ್ಟು ಒಬ್ಬ ಫ್ಲವರ್ ಡೆಕೋರೇಟರ್ ಈ ಮದುವೆ ಗದ್ವೆಗೆಲ್ಲ ಫ್ಲವರ್ ಗಳನ್ನ ಹಾಕ್ತಾರ ಗೊತ್ತಾ ಆ ತರ ಡೆಕೋರೇಟರ್ ಇವನ್ ಮಾಡೋ ಒಂದು ಕೆಲ್ಸಕ್ಕೆ ಅಲ್ಲಿನ ಒಂದು ಜಾಲತಾಣಗಳು ಇರ್ತಾವಲ್ಲ ಫೇಸ್ಬುಕ್ ಆ ಬುಕ್ ಈ ಬುಕ್ ಅಲ್ಲೆಲ್ಲ ಇವನ್ ಬಗ್ಗೆ ಅಪ್ರಿಸಿಯೇಷನ್ ಮಾತುಗಳೇ ಬಂದ್ಬಿಟ್ಟಿದ್ದೆ ಅಪ್ರಿಸಿಯೇಷನ್ ಅಂತದೇನ್ ಮಾಡ್ದ ಇವನು ಈಗ ಅವನು ಮದ್ವೆಗೆ ಅಂತ ಹೂಗಳು ಹಾಕ್ತಾನಲ್ಲ ಆ ಮದ್ವೆ ಮುಗಿದ್ಮೇಲೆ ಆ ಹೂಗಳೆಲ್ಲ ವೇಸ್ಟ್ ಅದನ್ನ ತಗೊಂಡೋಗಿ ಇವನು ಡಸ್ಟ್ಬಿನ್ ಹಾಕ್ತಾನೆ ಆದ್ರೆ ನಿಮ್ ತರ ನಮ್ ತರ ತಗೊಂಡೋಗಿ ಹಾಕ್ತಿವಲ್ಲ ಆ ತರ ಹಾಕಲ್ಲ ಇವನು ಆ ಡಸ್ಟ್ಬಿನ್ ಸುಂದರವಾಗಿ ಕಾಣುತ್ತಾನ ಹೂಗಳನ್ನ ಹಾಕಿ ಅಲಂಕಾರ ಮಾಡ್ತಾನೆ ಇದರಿಂದ ಆ ಡಸ್ಟ್ಬಿನ್ ನೋಡೋದಕ್ಕೆ ಎಲ್ರಿಗೂ ಸಖತ ಕಾಣುತ್ತೆ ಆಮೇಲೆ ಹೋಗ್ಬೇಕಾದ್ರೆ ಸುವಾಸನೆ ಗಮ್ ಅನ್ನತ್ತಲ್ಲ ಇದರಿಂದ ಎಲ್ಲಾ ಜನ ಅವನ ಬಗ್ಗೆ ಹೊಗಳಿಕೆ ಮಾತುಗಳನ್ನ ಆಡಿದ್ರು ಈ ತರ ನಮ್ ಕಡೆನು ಮಾಡ್ತಾರಲ್ರಿ ಏನ್ರಿ ನಮ್ ಕಡೆನೂ ಈ ತರ ಡೆಕೋರೇಟ್ ಮಾಡ್ತಾರ ಡಸ್ಟ್ಬಿನ್ ಗಳಿಗೆ ರೇ ಸರ್ಕಾರದವ್ರು ರೋಡ್ ರೋಡ್ ಅಲ್ಲಿ ಕರೆಕ್ಟ್ ಡಸ್ಟ್ಬಿನ್ ಹಂಚಿಲ್ಲ ಅದೇನ್ರಿ ಡಸ್ಟ್ಬಿನ್ ಗಳಿಗೆ ಡೆಕೋರೇಟ್ ಮಾಡ್ತಾರ ನಮ್ ಜನ ನೋಡಿ ಅದಕ್ಕೇನೆ ಇವಾಗ ಈ ಮನುಷ್ಯ ಡಸ್ಟ್ಬಿನ್ ಗಳು ಇರೋದಕ್ಕೆ ಆ ಡಸ್ಟ್ಬಿನ್ ಗಳು ಚೆನ್ನಾಗಿ ಕಾಣಬೇಕು ಅನ್ಕೊಂಡು ಫ್ಲವರ್ ಇಂದ ಡೆಕೋರೇಟ್ ಮಾಡ್ತಾ ಇದ್ನಲ್ಲ ಅದೇ ರೀತಿ ನಮ್ ಜನ ಸರ್ಕಾರದವರು ಡಸ್ಟ್ಬಿನ್ ಇಟ್ಟಿಲ್ಲ ಅನ್ನೋ ಒಂದು ಕಾರಣಕ್ಕೆ ರೋಡ್ ರೋಡ್ ಅಲ್ಲಿ ಕಸ ಹಾಕ್ಬಿಟ್ಟು ಡೆಕೋರೇಟ್ ಮಾಡ್ತಾರೆ